ನಮಸ್ಕಾರ ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು ಸೆಪ್ಟೆಂಬರ್ 24, 2020 ನನ್ನ ಜೀವನದ ಯಾವ ಘಟ್ಟದಲ್ಲೂ ನಾನು ಮತ್ತೆ ನೆನೆಸ್ಕೊಳ್ಳೋಕೆ ಇಷ್ಟಪಡದಿರೋಂಥ ಒಂದು ದಿವಸ 12 ವರ್ಷಗಳ ಹಿಂದೆ ನಾನು ಒಂದು ಡಾನ್ಸ್ ರಿಯಾಲಿಟಿ ಶೋಲಿ ವಿನ್ ಆದಾಗ ನಾನು ಅವತ್ತು ಅಂದ್ಕೊಂಡಿರಲಿಲ್ಲ ಮತ್ತೆ ಅದೇ ದಿನ ನನಗೆ ಮುಂದೆ ಜೀವನದಲ್ಲಿ ಮುಳ್ಳಾಗಿ ಬರುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ನನ್ನನ್ನು ಸಮರ್ಥಿಸ್ಕೊಳ್ಳೋದಕ್ಕೋಸ್ಕರನೋ ಅಥವಾ ಕರುಣೆಗೋಸ್ಕರನೋ ಮಾಡ್ತಾ ಇಲ್ಲ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸುತ್ತಮುತ್ತ ಹೇಳ್ತಾ ಇದ್ದಾರೆ ಈ ಅಭಿಪ್ರಾಯ ನನ್ನ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ನನ್ನ ಬಗ್ಗೆ ಇರೋದ್ರಿಂದ ಈ ವಿಡಿಯೋವನ್ನು ಮಾಡ್ತಾ ಇರೋದು ನೋಟಿಸ್ ಬಂದಿದ್ದು ನನಗೆ ಬೇಜಾರಾಗಿಲ್ಲ ಸಿಸಿಬಿ ಕಚೇರಿಗೆ ಹೋದ ಮಾತ್ರಕ್ಕೆ ನಾನು ಅಪರಾಧಿ ಅಥವಾ ಆರೋಪಿ ಅಂತ ಆಗೋದಿಲ್ಲ ಆ ವಿಚಾರವನ್ನು ನನ್ನನ್ನು ಬಿಂಬಿಸಿದ ರೀತಿ ನನಗೆ ತುಂಬ ನೋವು ಮಾಡಿತು ಆ್ಯಕ್ಚುಲಿ ನೋವು ತುಂಬ ಸಣ್ಣ ಪದ ಕಳೆದ ಒಂದು ವಾರದಿಂದ ನಮ್ಮ ಮನೆಯವರ ನೆಮ್ಮದಿಯನ್ನು ಹಾಳು ಮಾಡಿತು ಆದರೂ ಕೂಡ ಈ ಕಷ್ಟ ಕಾಲದಲ್ಲಿ ಏನೂ ಹೇಳಿದೆ ಏನೂ ಕೇಳಿದೆ ಅನುಶ್ರೀ ನೀವೇನಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಅಂತ ನನ್ನ ಜೊತೆ ನಿಂತಹ ಎಲ್ಲ ಕನ್ನಡಿಗರಿಗೆ ನನ್ನ ತುಂಬ ಹೃದಯದ ದೊಡ್ಡ ಧನ್ಯವಾದಗಳು ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಥ್ಯಾಂಕ್ ಯು ಇದನ್ನು ಮೀರಿ ಕೂಡ ಸುತ್ತಮುತ್ತ ಒಂದಷ್ಟು ಮತ್ತೆ ಅಭಿಪ್ರಾಯಗಳು ವಿಚಾರಗಳು ಅಂತೆ ಕಂತೆಗಳು ಇದೇನಾಗುತ್ತೆ ನಮ್ಮೊಂದು ನೆಮ್ಮದಿನ ತುಂಬ ಹಾಳು ಮಾಡಿಬಿಡುತ್ತೆ ಅದು ಪ್ಲೀಸ್ ಒಂದ್ಸಲಿ ಈ ರೀತಿಯ ವಿಷಯಗಳನ್ನು ನೀವು ಸೆನ್ಷಲೈಸ್ ಮಾಡಬೇಕಾದ್ರೆ ಒಂದ್ಸಲಿ ನಮ್ಮ ಮನಸ್ಥಿತಿ ಬಗ್ಗೆ ಪ್ಲೀಸ್ ಯೋಚನೆ ಮಾಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಇನ್ನೇನೂ ಅಲ್ಲ ಮತ್ತೊಮ್ಮೆ ಮಗದೊಮ್ಮೆ ಈ ಕಷ್ಟದ ದಿನಗಳಲ್ಲಿ ನನಗೆ ನೆರಳಾಗಿ ನಿಂತಹ ನನ್ನ ಟೀಮ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಸಂಸ್ಥೆ ನನಗೆ ಅನ್ನವಿಟ್ಟ ಸಂಸ್ಥೆ ಜಿ ಕುಟುಂಬ ವಾಹಿನಿ ಆಗಿರ್ಬೋದು ಅವರೆಲ್ರಿಗೂ ಧನ್ಯವಾದಗಳು ಈ ಒಂದು ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೊಮ್ಮೆ ನಾನು ಕಡೆಯದಾಗ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಹೆಸರು ಕನ್ನಡಿಗರು ನೀವು ಕೊಟ್ಟಿದ್ದು ಇದಕ್ಕೆ ಧಕ್ಕೆ ಬರುವಂಥ ಯಾವ ಕೆಲಸವನ್ನು ನಾನು ಮಾಡಿಲ್ಲ ನಾನು ಮುಂದಕ್ಕೆ ಮಾಡೋದೂ ಇಲ್ಲ ಥ್ಯಾಂಕ್ ಯು ಸೋ ಮಚ್